ಇದು ಒನ್ ಇಂಡಿಯಾ ಕನ್ನಡ, ನಾನ್ ಪ್ರತಿಮಾ. ವೀಕ್ಷಕರೇ, ಗಣಪತಿ ಹಬ್ಬ ಬಂದೇ ಬಿಡ್ತು. ಎಲ್ಲಾ ಕಡೆ ಆ ಸಂಭ್ರಮ ಖುಷಿ ಕಾಣಿಸ್ತಾ ಇದೆ. ಎಲ್ಲರೂ ಗಣಪತಿ ಹಬ್ಬವನ್ನ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಆದ್ರೆ ಈ ಗಣಪತಿ ಹಬ್ಬ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು, ವಿಧಿ ವಿಧಾನ ಹೇಗಿರ್ಬೇಕು, ಶಾಸ್ತ್ರೋಕ್ತವಾಗಿ ಹೇಗ್ ಮಾಡ್ಬೇಕು, ಗಣಪತಿ ವಿಸರ್ಜನೆ ಹೇಗ್ ಮಾಡ್ಬೇಕು, ಜೊತೆಗೆ ಗೌರಿ ಪೂಜೆ ಕೂಡ ಇರೋದ್ರಿಂದ ಈ ಎಲ್ಲಾ ಪೂಜಾ ವಿಧಿ ವಿಧಾನಗಳನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಪ್ರತ್ಯಂಗಿರಾ ದೇವಿಯ ಆರಾಧಕರಾದ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರಾಗಿರುವಂತಹ ಶ್ರೀ ಮಹರ್ಷಿ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಗಣಪತಿ ಹಬ್ಬ ಎಲ್ಲಾ ಕಡೆ ಖುಷಿ ಕಾಣಿಸ್ತಾ ಇದೆ, ನಾವು ನೋಡ್ತಾ ಇದೀವಿ. ಅದ್ರ ಜೊತೆಗೆ ಗೌರಿ ಹಬ್ಬ ಕೂಡ ಬಂದಿದೆ. ಮೊದಲಿಗೆ ಅಂದ್ರೆ ಗಣಪತಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣಪತಿಯ ತಾಯಿ ಗೌರಿಗೆ ಪೂಜೆ ಮಾಡೋದು ವಾಡಿಕೆ ಪದ್ಧತಿ. ಸೊ ಗೌರಿ ಪೂಜೆಯನ್ನ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡಿ. ನೋಡಿ, ಭಾದ್ರಪದ ಮಾಸದಲ್ಲಿ ತೃತೀಯ ತಿಥಿ ಮತ್ತೆ ಚತುರ್ಥಿತಿ ಬರುವಂತದ್ದು, ಅಂದ್ರೆ ವರ್ಷಕ್ಕೆ ಒಂದು ಸತಿ ಹಬ್ಬ ಆಚರಣೆ ಮಾಡುವಂಥದ್ದು ಇರುತ್ತೆ. ಪ್ರತಿ ತಿಂಗಳು ಸಂಕಷ್ಟಿ ಅರ ಅಂತೇಳಿ ವ್ರತವನ್ನ ಆಚರಣೆ ಮಾಡ್ತಾರೆ. ಆದ್ರೆ ಭಾದ್ರಪದ ಮಾಸದಲ್ಲಿ ಬರುವಂತದ್ದು ಏನಿರುತ್ತೆ, ತೃತೀಯ ತಿಥಿಯಲ್ಲಿ ನಾವು ಗೌರಿಯನ್ನ ಆರಾಧನೆ ಮಾಡ್ತೀವಿ, ಸ್ವರ್ಣ ಗೌರಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಅದೇ ರೀತಿ ನಂತರ ಮಾರನೇ ದಿನ ಬರುವಂಥದ್ದು ಗಣಪತಿ ಚತುರ್ಥಿ ತಿಥಿ ಅಂತ ಹೇಳುತ್ತೆ. ಆ ದಿನ ವಿಶೇಷವಾದಂಥದ್ದು, ಸುಮಂಗಲಿಯರು ಇಂದ ಪ್ರಾರಂಭ ಆಗುವಂಥದ್ದು ಇರುತ್ತೆ. ನೋಡಿ, ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡೋದಲ್ವಾ. ಈಗ ಯಾವುದ ಸತ್ಯನಾರಾಯಣ ಪೂಜೆ, ವ್ರತ ಆಚರಣೆ ಆಗ್ಬೋದು, ಅಥವಾ ಸುದರ್ಶನ ಹೋಮ, ಗಣಪತಿ ಆರಾಧನೆ ಮಾಡಿ ನಂತರ ಪೂಜೆಯನ್ನು ಮಾಡ್ತೀವಿ. ಆದರೆ ಇಲ್ಲಿ ಗೌರಿ ವ್ರತ, ಗೌರಿ ಪೂಜೆ ಇಂಥದ್ದೆಲ್ಲ ಬಂದಾಗ ಫಸ್ಟು ನಾವು ಗಣಪತಿ ಹಬ್ಬ ಅಂತ ಬಂದಾಗ ಗೌರಿಯನ್ನೇ ಆರಾಧನೆ ಮಾಡ್ತೀವಿ, ಅಂದರೆ ತಾಯಿಯನ್ನು ಆರಾಧನೆ ಮಾಡುವಂಥದ್ದು. ಎಲ್ಲರೂ ಸಹ ಗಣಪತಿಯನ್ನು ಪೂಜೆ ಮಾಡಿ ನಂತರ ಮಾಡುವಂಥದ್ದು ಹಬ್ಬ ಹೇಗಿರುತ್ತೋ, ಇಲ್ಲಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಪ್ರಥಮ ದಿನ ಆಗಿರುತ್ತೆ. ಹಾಗಾಗಿ ಸುಮಂಗಲಿಗೆ ವಿಶೇಷವಾದಂತಹದ್ದು ತೃತೀಯ ತಿಥಿಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಆದರೆ ಪ್ರತಿ ವರ್ಷದಂತೆ ಭಾದ್ರಪದ ಮಾಸದಲ್ಲಿ ಬಂದಿರುವಂಥದ್ದು ವಿಶೇಷತೆ ಇದೆ. ಆದರೆ ಈ ವರ್ಷ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ತೃತೀಯ ಮತ್ತೆ ಚತುರ್ಥಿ ಎರಡೂ ಒಂದೇ ದಿನ ಬಂದಿದೆ. ಕೆಲವರಿಗೆ ಗೊಂದಲ ಇದೆ, ಏನಪ್ಪ ಎಲ್ಲರೂ ಚತುರ್ಥಿ ತಿಥಿ ಸಂಜೆ ಬರುತ್ತೆ, ಹಾಗಾಗಿ ಗಣಪತಿ ಹಬ್ಬನೂ ನಾವು ಶುಕ್ರವಾರನೇ ಮಾಡ್ಬೇಕಾ ಅನ್ನುವಂತ ಗೊಂದಲದಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಬೆಳಗ್ಗೆ ಸೂರ್ಯೋದಯ ಸಂದರ್ಭ ಯಾವ್ದು ಬಂದಿರುತ್ತೆ ತಿಥಿ, ಅದನ್ನೇ ನಾವು ಆಚರಣೆ ಮಾಡ್ಬೇಕು. ಹಾಗಾಗಿ ಬೆಳಗಿನ ಜಾವ ಗೌರಿಯನ್ನ ಇಟ್ಟು ಪೂಜೆಯನ್ನು ಮಾಡಿದ್ರೆ ಮಾರನೇ ದಿನ ಶನಿವಾರ ಗಣಪತಿಯನ್ನ ಇಟ್ಟು ಪೂಜೆ ಮಾಡುವಂತ. ಅಂದ್ರೆ ಈ ಸಲ ಒಂದೇ ದಿನ ಎರಡು ಪೂಜೆಗಳು, ಎರಡು ಹಬ್ಬ ಬಂದಿಲ್ಲ. ಗಣಪತಿ ಹಬ್ಬಕ್ಕೆ ಒಂದು ದಿನ, ಗೌರಿ ಹಬ್ಬಕ್ಕೆ ಒಂದು ದಿನ ಇದೆ. ಹೌದು, ಹಾಗಾಗಿ ನಾವು ಮೊದಲಿಗೆ ಗಣಪತಿ ಆರಾಧನೆ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಗೌರಿ ಆರಾಧನೆ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಶುಕ್ರವಾರ ಬಂದಿರೋದು ಬಹಳ ವಿಶೇಷತೆ, ಯಾಕಂದ್ರೆ ಮಂಗಳವಾರ ಶುಕ್ರವಾರ ಬಂದ್ರೆ ಗೌರಿ ಪೂಜೆಗೆ ಹೆಚ್ಚಿನ ಫಲವನ್ನ ಕೊಡುತ್ತೆ. ಗೌರಿ ಪೂಜೆ ಅಂದ ತಕ್ಷಣನೇ ನಮಗೆ ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ನೋಡಿ ಮದುವೆ ಆಗಿರುವಂತವ್ರಿಗೆ ದೀರ್ಘ ಸೌಮಂಗಲಿ ಆಗಿರಲಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇರುತ್ತೆ. ವರ್ಷದಲ್ಲಿ ಮದುವೆ ಆಗಿರುವಂಥ ವರ್ಷದಲ್ಲಿ ಅದನ್ನು ಒಂದು ಸಂಕಲ್ಪ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಅಂದರೆ ಕೆಲವರು 3 ವರ್ಷ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡುವಂಥದ್ದು ಇರುತ್ತೆ, ಕೆಲವರು 16 ವರ್ಷ ಆ ರಥವನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಮತ್ತು ಇಲ್ಲಿ ಗೌರಿಯನ್ನು ಆರಾಧನೆ ಮಾಡುವಂತಹ ವಿಚಾರದಲ್ಲಿ ನಾವು ನೋಡೋಕೋದ್ರೆ, ಮದುವೆ ಆಗದೇ ಇರುವಂಥವ್ರಿಗೆ, ಮದುವೆಗೆ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ಮದುವೆ ಸೆಟ್ ಆಗಿರಲ್ಲ ಅಂಥವ್ರಿಗೆ ಈ ಗೌರಿ ರಥವನ್ನು ಆಚರಣೆ ಮಾಡಿದ್ರೆ ಒಳ್ಳೆ ಕಡೆ ಮದುವೆ ಸೆಟ್ ಆಗುವಂಥದ್ದು ಯೋಗವನ್ನು ಉಂಟು ಮಾಡುತ್ತೆ. ಮತ್ತೆ ಕೆಲವರಿಗೆ ಹೆಚ್ಚಿನ ಮಟ್ಟಿಗೆ ಸಂಕಲ್ಪ ರೀತಿಯಲ್ಲಿ ಮಾಡುವಂಥವ್ರಿಗೆ ಸಂಪತ್ತನ್ನು ವೃದ್ಧಿಸುವಂಥದ್ದು ವ್ರತ ಆಗಿರುತ್ತೆ. ಬಹಳ ಕಷ್ಟ ಸಾಕಾರ ಪಣ್ಯದಲ್ಲಿ ಇರ್ತಾರೆ ಅಂಥವ್ರಿಗೂ ಸಹ ಧನಪ್ರಾಪ್ತಿಯನ್ನು ಕೊಡುವಂಥದ್ದು ಆಗಿರುತ್ತೆ. ದೀರ್ಘ ಸೌಮಂಗಲಿಯನ್ನು ಕೊಡುವಂಥದ್ದು ಈ ಗೌರಿ ವ್ರತ ಆಗಿರುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಗೌರಿಯನ್ನ ಆರಾಧನೆ ಮಾಡುವಂಥದ್ದು ಇವತ್ತಿನ ದಿನ ಆಗಿರುತ್ತೆ. ಗೌರಿ ಹಬ್ಬ ಆದ್ಮೇಲೆ ಗಣೇಶನ ಆರಾಧನೆ. ಈಗ ಅದು ಆ ಟೈಮಿಂಗ್ ಈ ಸಲ ಬಂದಿರೋ ಪ್ರಕಾರ ಎಷ್ಟು ಗಂಟೆಗೆ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡ್ಬೇಕು, ಪೂಜಾ ವಿಧಿ ವಿಧಾನಗಳು ಹೇಗಿರ್ಬೇಕು? ನೋಡಿ, ಗೌರಿ ಆರಾಧನೆ ಮಾಡುವಂಥದ್ದು ಅಂತ ಹೇಳಿದ್ರೆ ಬೆಳಗ್ಗೆನೆ ಮಾಡ್ಬೇಕು. ಯಾವಾಗಲೂ ನಾವು ಸಂಜೆ ಇವತ್ತು ಗೌರಿಯನ್ನ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ವಿ. ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠವಾದಂಥದ್ದು, ಅಂದ್ರೆ 6ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂದ್ರೆ 4:45ಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟು ಬೇಗನೆ ಕೆಲವು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ 6 ಗಂಟೆ ಒಳಗಡೆ ಗೌರಿಯನ್ನ ಇಟ್ಟು ಪೂಜೆಯನ್ನು ಮಾಡಬಹುದು. ಇನ್ನು ಆಗ್ಲಿಲ್ಲ, ಬೆಳಗ್ಗೆ ಅಷ್ಟು ಬೇಗ ಎಲ್ಲ ರೆಡಿ ಮಾಡಿ ಪೂಜೆಗೆ ಸಿದ್ಧ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ 7:30-8:30 ಒಳಗಡೆ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ 9:30 ಒಳಗಡೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಹೇಳುತ್ತೆ. 10:00 ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಿನ ಮಟ್ಟಿಗೆ ಅಷ್ಟು ಫಲಗಳನ್ನ ಕೊಡುವಂಥದ್ದು ಇರೋದಿಲ್ಲ. ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠವಾಗಲೇ ಮಾಡ್ಬೇಕು.
ಇನ್ನು ಗೌರಿ ಪೂಜೆ ಅಂದ್ರೆ ಹೇಗೆ ಗುರುಗಳೇ? ಈಗ ಕೆಲವರು ನದಿ ಹತ್ರ ಹೋಗಿ ಅಥವಾ ಗಂಗೆ ಇರೋ ಕಡೆ ಹೋಗಿ ಪೂಜೆ ಮಾಡ್ಕೊಂಡು ಆ ನೀರ್ನ ಮನೆಗೆ ತಗೊಂಡ್ ಬಂದು ಪೂಜೆ ಮಾಡೋದೆಲ್ಲ ಇದೆ. ಇನ್ ಕೆಲವರು ಗೌರಿ ವಿಗ್ರಹ ಇಟ್ಟಿಲ್ಲ ಅಂದ್ರೂ ಕೂಡ ಅರಿಸಿನದಲ್ಲಿ ಗೌರಿ ಮಾಡಿ ಇಡೋದನ್ನ ಕೂಡ ನಾವು ನೋಡಿರ್ತೀವಿ. ಅಂದ್ರೆ ಯಾವ್ದು ಶ್ರೇಷ್ಠ, ಗೌರಿ ಮೂರ್ತಿಯನ್ನೇ ಇಡ್ಬೇಕಾ ಅಥವಾ ಅರಿಸಿನ ಗೌರಿ ಗಂಗೆ ತಗೊಂಡ್ ಬಂದು ಯಾವ ತರ ಅದನ್ನ ಮಾಡ್ಬೇಕು? ಇಲ್ಲಿ ಮೂರು ತರ ನಾವು ಪೂಜೆಯನ್ನ ಮಾಡುವಂತದಿರುತ್ತೆ. ಅಂದ್ರೆ ಮೂರು ತರ ಯಾವುದು? ಬಿಂಬದಲ್ಲಿ ಪೂಜೆಯನ್ನು ಮಾಡುವಂಥದ್ದು, ಕುಂಭದಲ್ಲಿ ಪೂಜೆ ಮಾಡುವಂಥವು, ಮತ್ತೆ ಅದರ ಮಂಡಲದಲ್ಲಿ ಪೂಜೆ ಮಾಡುವಂಥದ್ದು ಇರುತ್ತೆ. ಇಲ್ಲಿ ಗೌರಿಯನ್ನು ನಾವು ಕೆಲವರು ಪದ್ಧತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಮರದ ಗೌರಿಯನ್ನು ಅವರು ಮನೆಯಲ್ಲೇ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸೊ ಆ ರೀತಿಯನ್ನು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸ್ವರ್ಣ ಗೌರಿ ಇರುತ್ತಾ ಅಂತ ಹೇಳ್ತೀವಿ ಇದನ್ನ. ಹಾಗಾಗಿ ಸ್ವರ್ಣ ಗೌರಿ ಅಂತ ಹೇಳಿದ್ರೆ ಮಣ್ಣನ್ನು ನಾವು ಸ್ವರ್ಣ ಅಂತ ಹೇಳಿದ್ರೆ ಚಿನ್ನಕ್ಕೆ ಹೋಲಿಸ್ತೇವೆ, ಮೃತ್ತಿಕಾ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವು ಆರಾಧನೆ ಮಾಡುವಂತ ಪದ್ಧತಿ ಅದು ಬಿಂಬದಲ್ಲಿ ಬರುವಂತದ್ದಾಗಿರುತ್ತೆ. ಅದನ್ನೇ ಮಾಡ್ತಾರೆ, ಆದ್ರೆ ಹಿಂದೆ ಈಗ ಮಾಡ್ತಾ ಇರ್ಲಿಲ್ಲ, ಕಳಶದಲ್ಲಿ ಆರಾಧನೆ ಮಾಡ್ತಾ ಇದ್ರು. ಅಂದ್ರೆ ನೀವು ಆಗ್ಲೇ ಹೇಳಿದ್ರಲ್ಲ, ಕಳಶವನ್ನ ತೆಗೆದುಕೊಂಡು ಹೋಗಿ ನದಿ ಹತ್ರನೋ ಬಾವಿ ಶುದ್ಧವಾದಂತ ನೀರು ಎಲ್ಲಿ ಬರುತ್ತೋ ಅಲ್ಲಿ ಕೊಳದಲ್ಲಿ ಹೋಗಿ ನೀರನ್ನ ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ಮನೆಗೆ ತಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಅದನ್ನ ಮಾಡ್ಬೇಕಾದ್ರೇನು ಒಂದು ಕೆಲವೊಂದು ವಿಧಾನಗಳಿದೆ. ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದ್ರೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸುವಂಥದ್ದು ಇರುತ್ತೆ. ಅಂದ್ರೆ 16 ಪ್ರಕಾರವಾದಂತಹ ಪೂಜೆಯನ್ನು ಸಲ್ಲಿಸುವಂಥದ್ದು ಇರುತ್ತೆ. ಅದು ಕುಂಭ ಆಗಬಹುದು, ಅಥವಾ ಮಂಡಲದಲ್ಲಿ ಆರಾಧನೆ ಮಾಡಬಹುದು, ಅಥವಾ ನಾವು ಹೇಳಿದ ಬಿಂಬದಲ್ಲಿ ಆರಾಧನೆ ಮಾಡುವಂಥದ್ದಾಗ್ಬೋದು. ಇದರಲ್ಲಿ ಯಾವುದೇ ರೀತಿಯಲ್ಲಿ ಆಚರಣೆ ಮಾಡಿದ್ರೆ 16 ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ವಿಶೇಷತೆ ಗೌರಿಗೆ ಏನಪ್ಪಾ ಅಂದ್ರೆ 16 ಅನ್ನುವಂಥ ಸಂಖ್ಯೆನೇ ವಿಶೇಷತೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಂದು ಕಂಕಣ ಧಾರಣೆ ಮಾಡ್ಬೇಕಾದ್ರೆ 16 ಗಂಟೆಗಳನ್ನ ಹಾಕ್ತೀವಿ. ಒಂದು ಮೊದಲನೇ ವರ್ಷ ಈ ವರ್ಷದಲ್ಲಿ ಮದುವೆ ಆಗಿದೆ ಅಂತ ಹೇಳಿದ್ರೆ 16 ವರ್ಷದ ಕಾಲ ಈ ವ್ರತವನ್ನ ಆಚರಣೆ ಮಾಡ್ತಾರೆ. ಮತ್ತೆ 16 ಪದಾರ್ಥಗಳನ್ನ ಸುಮಂಗಲಿಯರಿಗೆ ಬಾಗಿನವನ್ನ ಕೊಡುವಂತ ಪದ್ಧತಿ ಇರುತ್ತೆ. ನೋಡಿ, 16 ಬಹಳ ಶ್ರೇಷ್ಠವತೆ ಕೊಡುವಂತದ್ದಾಗಿರುತ್ತೆ. ಹಾಗಾಗಿ ಕಳಶದಲ್ಲಿ ನೀವು ಆರಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ, ಗಂಗೇ ಚಾಯಿಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಂಮಿದಂ ಗುರು ಅಂತ ಹೇಳ್ತೀವಿ. ಅಂದ್ರೆ ಸಪ್ತ ನದಿಗಳನ್ನ ನೀರನ್ನ ನಾನು ತಂದು ಆ ಕಳಶದಲ್ಲಿ ಹಾಕಿ ಆರಾಧನೆ ಮಾಡ್ತಾ ಇದ್ದೀವಿ, ಗೌರಿಯನ್ನ ಇಟ್ಟು ಪೂಜೆಯನ್ನು ಮಾಡ್ಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ಆ ನೀರನ್ನ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಏಲಕ್ಕಿ ಲವಂಗ ಎಲ್ಲವನ್ನ ಹಾಕಿ ಅದರಲ್ಲಿ ಕಳಶ ವಿಳೆದೆಲೆಯನ್ನ ಇಡಬೇಕು. ಯಾವಾಗೂ ಮಾವನ್ ಸೊಪ್ಪು ಇಟ್ಟು ಬಿಡ್ತಾರೆ, ಆದ್ರೆ ಇಲ್ಲಿ ವಿಳೆದೆಲೆಯನ್ನ ಇಡಬೇಕು ಕಳಶಕ್ಕೆ. ವಿಳೆದೆಲೆ ಇಟ್ಟು ಕಳಶಕ್ಕೆ ಅದಕ್ಕೆ ತೆಂಗಿನಕಾಯಿ, ಅದು ಶಿರ ಹೇಗಿರುತ್ತ ಆ ರೀತಿ ಭಾವನೆ ಇಟ್ಕೊಂಡು ಅದಕ್ಕೆ ನಾವು ಅರಿಶಿನವನ್ನ ಮಾಡಿ ಮುಖವಾಡವನ್ನ ಮಾಡ್ತಾರೆ. ಕೆಲವರು ಪಾರ್ವತಿ ಹೇಗೆ ಸ್ವರೂಪ ಗೌರಿ ಇರ್ತಾರೋ ಅದೇ ರೀತಿ ಮುಖವಾಡವನ್ನು ಮಾಡಿ ಆಕೆಗೆ ವಸ್ತ್ರ ಅಂತೇಳಿ ಗೆಜ್ಜೆ ವಸ್ತ್ರವನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಮತ್ತೆ ಅದರ ಜೊತೆಗೆ ದೇವಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ಕೆಲವು ಮಂತ್ರಗಳನ್ನ ಹೇಳುವಂಥದ್ದು ಇರುತ್ತೆ. ಕೆಲವು ಮಂತ್ರ ಬಂದಿಲ್ಲ ಅಂತ ಹೇಳಿದ್ರೆ ಭಕ್ತಿ ಭಾವನಾತ್ಮಕವಾಗಿನೂ ಪೂಜೆ ಮಾಡಬಹುದು. ಎಲ್ಲ ಅಲಂಕಾರ ಮಾಡಿ ಷೋಡಶೋಪಚಾರದಲ್ಲಿ ಅರ್ಘ್ಯಪಾದ್ಯ ಆಚಮನೀಯ ಹಣ್ಣು ಹಂಪಲಗಳನ್ನ ಕೊಟ್ಟು ನೈವೇದ್ಯಾದಿಗಳನ್ನ ಮಾಡುವಂತ ಪದ್ಧತಿ ಇರುತ್ತೆ. ಇಲ್ಲಿ ಗೌರಿ ಪೂಜೆ ವಿಧಾನಗಳಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಕೆಲವು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಇದು ಗೌರಿ ಪೂಜೆ ಬಹಳ ವಿಶೇಷತೆ ಇರುವಂಥದ್ದು. ಸುಮಂಗಲಿಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಬಾಗಿನಾದಿಗಳನ್ನ ಕೊಡುವಂತ ಪದ್ಧತಿ ಇದೆ. ಈ ಬಾಗಿನ ಕೊಡುವಂತ ಪದ್ಧತಿಯ ಹಿನ್ನೆಲೆ ಏನು? ಯಾಕೆ ಕೊಡಬೇಕು ಬಾಗಿನ? ಬಾಗಿನದಲ್ಲಿ ಏನೇನು ವಸ್ತುಗಳನ್ನ ಇಡಬೇಕು ಅಂತ? ನೋಡಿ, ಬಾಗಿನ ಅಂತ ಹೇಳಿದ್ರೆ ನಮ್ಗೆ ಸಾಕ್ಷಾತ್ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ದೇವಿಯಲ್ಲಿ ಇರುವಂಥದ್ದು ಸಾನ್ನಿಧ್ಯ ಅಂತ ಹೇಳಿದ್ರೆ, ನೋಡಿ ಸ್ತ್ರೀ ತತ್ವ ಅಂತ ಹೇಳ್ತೀವಿ. ಆ ದೇವಿನೇ ಹೆಣ್ಣು ಮಗು ವಿಚಾರದಲ್ಲಿ, ಯಾಕಂದ್ರೆ ಕೈಲಾಸದಿಂದ ಭೂಲೋಕಕ್ಕೆ ತನ್ನ ತೋರು ಮನೆಗೆ ಬಂದಿರುವಂಥದ್ದಾಗಿರುತ್ತೆ. ಹಾಗಾಗಿ ಅವರ ಮುಖದಲ್ಲಿ ಆ ಗೌರಿಯನ್ನ ನೋಡಿ ಅವರೇ ಬಂದಿದ್ದಾರೆ, ಗೌರಿ ದೇವಿನೇ ಬಂದಿದ್ದಾರೆ ಅಂತೇಳಿ ಅರಿಶಿನ ಕುಂಕುಮ ಬಾಗಿನಾದಿಗಳನ್ನ ಕೊಡುವಂಥದ್ದಿರುತ್ತೆ. ಬಾಗಿನಗಳಿಗೆ ಆ ಕೊಡುವಂತಹ ಕೆಲವು ದ್ರವ್ಯಗಳೇನಿದೆ ಆ ದಾನ ಅಂತ ನಾವು ಏನು ಕೊಡ್ತೀವಿ, ಅದರಲ್ಲಿ ಒಂದೊಂದು ಪದಾರ್ಥನು ಒಂದೊಂದು ಫಲವನ್ನು ಕೊಡುತ್ತೆ ಅಂತ ಹೇಳುತ್ತೆ. ಸಾಮಾನ್ಯವಾಗಿ ಬಾಗಿನದಲ್ಲಿ ಬಳೆ ಮತ್ತೆ ಅದರ ಕಾಟಿಗೆ ಕೊಡುವಂಥದ್ದು, ಸುಮಂಗಲಿ ಬೇಕಾಗಿರುವಂತಹ ವಸ್ತುಗಳು ಅರಿಶಿನ ಕುಂಕುಮ ಅರಿಶಿನ ಕುಂಭವನ್ನು ಕೊಡುವಂಥದ್ದು, ಮತ್ತೆ ಕೆಲವು ಧಾನ್ಯಗಳನ್ನು ಹೇಳ್ತೀವಿ. ಯಾಕಂತ ಹೇಳಿದ್ರೆ ನೀವು ಗಮನಿಸ್ಬೋದು, ಹೆಸರುಕಾಳು ಹೆಸರುಬೇಳೆ ಮತ್ತೆ ಉದ್ದಿನ ಬೇಳೆ ಎಲ್ಲ ಇಡ್ತಾರೆ. ಯಾಕೆ? ಉದ್ದೇಶ ಏನಿದೆ ನೋಡಿ, ಉದ್ದಿನ ಬೇಳೆ ಪಿತೃಗಳಿಗೆ ಸಂಬಂಧಪಟ್ಟಂಥದ್ದು ಧಾನ್ಯ, ಪಿತೃದೋಷ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆ ಉದ್ದಿನ ಬೇಳೆಯನ್ನ ದಾನವನ್ನು ಕೊಟ್ರೆ ಎಷ್ಟೋ ಜನಕ್ಕೆ ಮದುವೆ ಆಗದಿರುವಂತಹ ಮಕ್ಕಳಿರ್ತಾರೆ, ಪಿತೃದೋಷದಿಂದ ಶುಭ ಕಾರ್ಯಗಳು ನಡೆಯುವಂತಹದ್ದು ಇರೋದಿಲ್ಲ, ಅಂತಹದ್ದು ದೋಷ ಹೋಗುವಂಥದ್ದು ಇರುತ್ತೆ.
ಮತ್ತೆ ವಿಷ್ಣು ತತ್ವವಾಗಿರುವಂತಹ ಹೆಸರು ಕಾಳನ್ನ ಅದನ್ನು ದಾನ ಕೊಡುವಂಥದ್ದು ಇರುತ್ತೆ. ಸೊ ಆ 16 ಬಗೆಯ ವಸ್ತುಗಳನ್ನ ಅದರಲ್ಲಿ ಇಟ್ಟು ತೆಂಗಿನಕಾಯಿ ಮತ್ತೆ ಅದರ ಜೊತೆಗೆ ಬಾಗಿನಕ್ಕೆ ಸುಮಂಗಲಿಗೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಿ ಆ ದೇವಿಗೆ ತೋರಿಸಿ ಅದನ್ನ ಹೆಣ್ಣು ಮಕ್ಕಳಿಗೆ ಕೊಡುವಂಥದ್ದು ಇರುತ್ತೆ. ಇದನ್ನ ಸಂಜೆ ವೇಳೆ ಕೊಡೋದು ಬಹಳ ಶ್ರೇಷ್ಠವಾದಂತ. ಅಂದ್ರೆ ಎಷ್ಟು ಮಂದಿ ಮುತ್ತೈದರಿಗೆ ಕೊಡಬೇಕು, ಅದಕ್ಕೇನಾದ್ರೂ ಇಷ್ಟೇ ಮಂದಿ ಕೊಡಬೇಕು ಅಥವಾ ಪರವಾಗಿಲ್ಲ ಎಷ್ಟು ಜನ ಆದ್ರೂ ಪರವಾಗಿಲ್ಲ ಆ ತರ ಇದೆಯಾ? ಸಾಮಾನ್ಯವಾಗಿ ಒಂದು 3 ಜನ ಮುತ್ತೈದರಿಗೆ ಅಥವಾ 16 ಜನಕ್ಕೆ ಮುತ್ತೈದರಿಗೆ ಕೊಡುವಂಥದ್ದು. ನಾವು ಸಂಕಲ್ಪ ಅಂತ ಮಾಡಿರ್ತೀವಿ ಮೊದಲಿಗೆ ಪ್ರಾರಂಭದಲ್ಲಿ, ಇಷ್ಟು ವರ್ಷ ನಾನು ಈ ಗೌರಿಯನ್ನ ಮಾಡ್ತೀವಿ ಅಥವಾ ನಾವು ಪ್ರತಿ ವರ್ಷನೂ ಗೌರಿಯನ್ನ ಆಚರಣೆ ಮಾಡ್ತೀವಿ, ಇಷ್ಟೇ ವರ್ಷ ನಾವು ಎಂಥದ್ದೇನಿಲ್ಲ, ಎಷ್ಟು ವರ್ಷ ಬೇಕಾದರೂ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಇದ್ರೆ ಒಂದು 5 ಜನಕ್ಕೆ 3, 5, 9 ಅಥವಾ 16 ಜನಕ್ಕೆ ಬಾಗಿನವನ್ನ ಕೊಡಬಹುದು. ಓಕೆ, ಇನ್ನು ಗೌರಿ ಹಬ್ಬದ ಬಗ್ಗೆ ಹೇಳ್ಕೊಡ್ರಿ. ಅಂದ್ರೆ ಗೌರಿ ಪೂಜೆ ಹೇಗ್ ಮಾಡ್ಬೇಕು ಅಂತ, ಗೌರಿ ಪೂಜೆ ನಂತರ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವುದು ಅನ್ನೋದಾದ್ರೆ ಅದರ ವಿಧಿವಿಧಾನ ಹೇಗಿರ್ಬೇಕು?